ನಮಸ್ಕಾರ ಕರ್ನಾಟಕ ಟಿ ವಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಫಿಲ್ಮಿ ಸ್ಪೆಷಲ್ನಲ್ಲಿ ಒಂದೊಳ್ಳೆ ಕಂಟೆಂಟನ್ನು ನಿಮ್ಮ ಮುಂದೆ ಇಡೋಕ್ಕೆ ಹೋಗ್ತಿದ್ದೀನಿ ಸದ್ಯದ ಕನ್ನಡದ ಬಹು ಬೇಡಿಕೆಯ ನಟಿ ಯಾರು ಅನ್ನುವಂಥ ವಿಷಯನ ನಿಮಗೆಲ್ಲ ಒಂದು ಅಂದಾಜು ಇರ್ಬೋದು ಯಾರು ತುಂಬ ಬೇಡಿಕೆ ಇರುವಂಥ ನಟಿ ಕನ್ನಡದಲ್ಲಿ ರಚಿತಾ ರಾಮ ಅಥವಾ ಸಂಜನಾ ಆನಂದ್ ಇರ್ಬೋದಾ ಅಥವಾ ಅದಿತಿ ಪ್ರಭುದೇವ ಇರ್ಬೋದಾ ಅಥವಾ ಈಗ ಯಾರು ಜಾಸ್ತಿ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ನಿಮ್ಮ ತಲೆಯಲ್ಲೂ ಕೂಡ ಒಂದು ಆಲೋಚನೆ ಹೋಗ್ತಾ ಇರ್ಬೋದು ಎಸ್ ಎಲ್ರಿಗೂ ಸಡನ್ ನೆನಪಾಗು ಆಗುತ್ತೆ ಆ ಹೆಸರು ಯಾಕೆಂದರೆ ಅದಿತಿ ಪ್ರಭುದೇವ ಇವಾಗ ಏನಾದರೂ ಈ ಕೊರೋನಾ ಲಾಕ್ಡೌನೆಲ್ಲ ಮು ಅಂದರೆ ವೀಕೆಂಡ್ ಕರ್ಫ್ಯೂ ಎಲ್ಲ ಮುಗಿದಿದೆ ಇನ್ನು ಸಿನಿಮಾ ರಿಲೀಸ್ ಸ್ಟಾರ್ಟ್ ಆದರೆ ಪ್ರತಿ ವಾರಕ್ಕೆ ಒಂದು ಸಿನಿಮಾನಾದರೂ ಆ ನಾಯಕಿದು ರಿಲೀಸ್ ಆಗುತ್ತೆ ಆ ನಾಯಕಿ ಯಾರು ಅಂದರೆ ಅದಿತಿ ಪ್ರಭುದೇವ ದಾವಣಗೆರೆಯ ಬೆಣ್ಣೆ ದೋಸೆ ಅಂತ ಹುಡುಗಿ ನಮ್ಮ ಕನ್ನಡದ ಅಪ್ಪಟ ಈ ಮಣ್ಣಿನ ಪ್ರತಿಭೆ ಅದಿತಿ ಪ್ರಭುದೇವ ಸೀರಿಯಲ್ ಮೂಲಕ ಎಂಟ್ರಿ ಕೊಟ್ಟರು ಹಾಗೆ ನೋಡಿದರೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದೇ ಸಿನಿಮಾ ಧೈರ್ಯಂ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದು ಆಮೇಲೆ ಅವರಿಗೆ ಸಿನಿಮಾಗಳು ಹೆಂಗೆ ಹುಡ್ಕೊಂಬಂದು ಅಂದರೆ ಯಾಕೆಂದರೆ ಪಾತ್ರಕ್ಕೆ ಅವರು ಹೊಂದ್ಕೊಳ್ಳುವಂಥ ರೀತಿ ಅಂದರೆ ಒಂದು ಪಾತ್ರವನ್ನು ಅವರು ಯಾವ ರೀತಿ ಅದನ್ನು ಅಭಿನಯಿಸ್ತಾ ಹೋಗ್ತಾರೆ ಅಂತಂದರೆ ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಸೂಟ್ ಆಗ್ತಾರೆ ಅವರು ಸೊ ಒಂದು ವರ್ಷದಲ್ಲಿ ಐದರಿಂದ ಹತ್ತು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ಈಗಾಗಲೇ ಹತ್ತಕ್ಕಿಂತ ಹೆಚ್ಚು ಸಿನಿಮಾಗಳು ರಿಲೀಸಿಗೆ ಬಂದು ರೆಡಿ ಇದ್ದಾವೆ ಅವ್ರ ಸಿನಿಮಾಗಳು ನೋಡಿ ಆ ಲಿಸ್ಟ್ ನೋಡಿದರೆ ಒಂಬತ್ತನೇ ದಿಕ್ಕು ಈ ವಾರ ರಿಲೀಸ್ ಆಗ್ತಾ ಇದೆ ಇಪ್ಪತ್ತೆಂಟನೇ ತಾರೀಕು ಒಂಬತ್ತನೇ ದಿಕ್ಕು ಯೋಗಿ ಅವರಿಗೆ ಜೋಡಿಯಾಗಿ ನಟಿಸಿದ್ದಾರೆ ಇದರಲ್ಲಿ ಸಾಯಿ ಕುಮಾರ್ ಇದ್ದಾರೆ ಮುಖ್ಯ ಪಾತ್ರಗಳಲ್ಲಿ ಹಲವರಿದ್ದಾರೆ ಒಂಬತ್ತನೇ ದಿಕ್ಕು ವೀಕೆಂಡ್ ಕರ್ಫ್ಯೂ ನಂತರ ರಿಲೀಸ್ ಆಗ್ತಿರುವಂಥ ಮೊದಲ ಸಿನಿಮಾ ಹಾಗೆ ತೋತಾಪುರಿ ಇತ್ತೀಚೆಗೆ ಟೀಸರ್ ನೋಡಿದ್ರಿ ನೀವು ಹಿರಿಯ ನಟ ಜಗ್ಗೇಶ್ ಅವ್ರ ಜೊತೆ ನಟಿಸಿದ್ದಾರೆ ತೋತಾಪುರಿ ಬಹು ಭಾಷೆಗಳಲ್ಲಿ ಬರ್ತಾ ಇರುವಂಥ ಚಿತ್ರ ಇದರಲ್ಲಿ ಜಗ್ಗೇಶ್ ಅವರಿಗೆ ಜೋಡಿಯಾಗಿ ನಟಿಸಿದ್ದಾರೆ ಟೀಸರ್ ಬಂತು ತುಂಬ ಚೆನ್ನಾಗಿತ್ತು ನಿರ್ದೇಶಕ ವಿಜಯ್ ಪ್ರಸಾದ್ ನೀರ್ ದೋಸೆ ಆದಮೇಲೆ ಮಾಡ್ತಾ ಇರುವಂಥ ಒಂದು ಬಹು ನಿರೀಕ್ಷಿತ ಚಿತ್ರ ಇತ್ತು ತೋತಾಪುರಿ ಆಮೇಲೆ ಗಜಾನನ ಆ್ಯಂಡ್ ಗ್ಯಾಂಗ್ ಈಗಾಗಲೇ ತುಂಬ ಕುತೂಹಲ ಮೂಡಿಸಿರುವಂಥ ಹೊಸಬರ ಚಿತ್ರ ಕಾಮಿಡಿ ಥ್ರಿಲ್ಲರ್ ಇದ್ದು ಗಜಾನನ ಗ್ಯಾಂಗ್ ಸೊ ಈ ಚಿತ್ರದಲ್ಲಿ ಕೂಡ ಅದಿತಿ ಪ್ರಭುದೇವ ನಾಯಕಿ ಇನ್ನು ಓಲ್ಡ್ ಮಾಂಕ್ ಶ್ರೀನಿ ಶ್ರೀನಿ ಸಿನಿಮಾಗಳು ಟೋಪಿವಾಲಾದಿಂದ ಶ್ರೀನಿ ಒಂದಲ್ಲ ಒಂದು ವಿಭಿನ್ನ ಥರದ ಸಿನಿಮಾಗಳನ್ನು ಮಾಡ್ತಾ ಬರ್ತಾರೆ ಅವರು ಮೊದಲ ಸಿನಿಮಾನೇ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರಿಗೆ ಡೈರೆಕ್ಟ್ ಮಾಡಿದರು ಅದಾದಮೇಲೆ ಶ್ರೀನಿವಾಸ ಕಲ್ಯಾಣ ಸಿನಿಮಾನ ಮಾಡಿದರು ಅದರಲ್ಲಿ ಚಿನ್ನು ಕವಿತಾ ಅವರು ಅವ್ರಿಗೆ ಜೋಡಿಯಾಗಿದ್ದರು ಅದೊಂಥರದ ಲವ್ ಸ್ಟೋರಿ ಈಗ ಓಲ್ಡ್ ಮಾಂಕ್ ಇದೊಂಥರ ಇಂಟ್ರೆಸ್ಟಿಂಗು ತ್ರೀ ಡಿ ಪೋಸ್ಟ್ರನ್ನು ಬೇರೆ ಬೇರೆ ಥಿಯೇಟರ್ಗಳಲ್ಲಿ ರಾಜ್ಯಾದ್ಯಂತ ಇಟ್ಟಿದ್ದಾರೆ ಓಲ್ಡ್ ಮಾಂಕ್ ತು ತ್ರೀ ಡಿ ಪೋಸ್ಟ್ರು ವೆರಿ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಪ್ರಮೋಷನ್ನು ಸೊ ಇದರಲ್ಲಿ ಅದಿತಿ ಪ್ರಭುದೇವನ ಹಾಕಿ ಜೊತೆಗೆ ದಿಲ್ಮಾರ್ ದಿಲ್ಮಾರ್ ಸಿನಿಮಾ ನಮಗೆ ಕುತೂಹಲ ಮೂಡಿಸೋದು ಎಲ್ಲಿ ಅಂತ ಹೇಳಿದರೆ ಕೆ ಜಿ ಎಫ್ ಸಿನಿಮಾದಲ್ಲಿ ಡೈಲಾಗ್ ಬರೆದಿದ್ದಂತಹ ಚಂದ್ರಮೌಳಿ ನಿರ್ದೇಶನ ಮಾಡಿರುವಂಥ ಮೊದಲ ಸಿನಿಮಾ ಕೆ ಜಿ ಎಫ್ನ ಡೈಲಾಗ್ಗಳು ನಿಮಗೆ ಗೊತ್ತಿರ್ಬೋದು ಎಷ್ಟು ಪವರ್ಫುಲ್ ಆಗಿತ್ತು ಅಂತ ಹೇಳಿ ಹದಿನಾರು ಸಾವಿರ ವರ್ಷಗಳ ಯುದ್ಧದ ಇತಿಹಾಸ ಕದನಗಳೆಷ್ಟೋ ನಡೆದಿವೆ ಆದರೆ ನಮ್ಮ ನೆನಪಿನಲ್ಲಿ ಉಳಿಯೋದು ಇಬ್ಬರು ಒಬ್ಬ ಭಯಾನ ಹುಟ್ಟಿಸಿದವನು ಮತ್ತೊಬ್ಬ ಭಯಾನ ಸಾಯಿಸಿದವನು ಇವನು ಅವೆರಡನ್ನೂ ಮಾಡಿದ್ದ ಈ ಥರದ ಪವರ್ಫುಲ್ ಡೈಲಾಗ್ಗಳನ್ನು ಬರೆದಿದ್ದಂತಹ ಒಂದೊಂದು ಸಿನಿಮಾಗಳಲ್ಲೂ ಕೂಡ ಈಗ ಮದಗಜದಲ್ಲಿ ನೋಡಿದ್ರಿ ಪಾಯಿಂಟಲ್ಲೇ ಹೊಡಿತಾನೆ ಅನ್ನೋ ಡೈಲಾಗ್ ಯಾರಿಗೆ ನೆನಪಿಲ್ಲ ಹೇಳಿ ಸೊ ಆ ತರಹದ ಡೈಲಾಗ್ಗಳನ್ನು ಬರೆದಿದ್ದಂತಹ ಚಂದ್ರಮೌಳಿ ನಿರ್ದೇಶನದ ಮೊದಲ ಸಿನಿಮಾ ದಿಲ್ಮಾರ್ ಇದರಲ್ಲಿ ರಾಮ್ ನಾಯಕ್ನ ಕಾಣಿಸ್ಕೊಂಡಿದ್ದಾರೆ ಇಲ್ಲಿ ಅದಿತಿ ಪ್ರಭುದೇವ ನಾಯಕಿ ಜೊತೆಗೆ ಚಾಂಪಿಯನ್ ಸಿನಿಮಾ ಬರ್ತಾ ಇದೆ ಡಿ ಸಿನಿಮಾ ಫೈ ಡಿ ಎಸ್ ನಾರಾಯಣ್ ನಿರ್ದೇಶನದ ಸಿನಿಮಾ ಈ ಸಿನಿಮಾದಲ್ಲಿ ಕೂಡ ಅದಿತಿ ಪ್ರಭುದೇವ ನಾಯಕಿಯಾಗಿದ್ದಾರೆ ಅಂದೊಂದಿತ್ತು ಕಾಲ ಸಿನಿಮಾಗಳ ಲಿಸ್ಟ್ ದೊಡ್ಡದಿದೆ ಅದಕ್ಕೆ ಪಟ್ಪಟ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ವಿನಯ್ ರಾಜ್ಕುಮಾರ್ ನಟಿಸಿರುವಂಥ ಒಂದು ಹಳ್ಳಿ ಶೈಲಿ ಅಂತ ಹಳ್ಳಿ ಶೈಲಿಯ ಸಿನಿಮಾ ಇದನ್ನು ಪುನೀತ್ ರಾಜ್ಕುಮಾರ್ ಕೂಡ ಈ ಅಂದೊಂದಿತ್ತು ಕಾಲ ಟೈಟಲ್ ಅನ್ನು ತುಂಬ ಇಷ್ಟಪಟ್ಟಿದ್ರು ಇದರಲ್ಲಿ ವಿನಯ್ ರಾಜ್ಕುಮಾರ್ ಜೊತೆಗೆ ಅದಿತಿ ಪ್ರಭುದೇವ ನಾಯಕಿ ಈಗ ಎ ಟೈಮ್ ಇನ್ ಜಮಾಲಿ ಗುಡ್ಡ ಅಂತ ಒಂದು ಸಿನಿಮಾ ಬರ್ತಾ ಇದೆ ಇದರಲ್ಲಿ ಡಾಲಿ ಧನಂಜಯ್ ನಾಯಕ ಡಾಲಿ ಧನಂಜಯ್ ಕೂಡ ಅದಿತಿ ಪ್ರಭುದೇವ ಜೋಡಿ ಆಗ್ತಾ ಇದ್ದಾರೆ ಎ ಟೈಮ್ ಇನ್ ಗುಡ್ಡ ಸಿನಿಮಾ ಹೀಗೆ ಸಾಲು ಸಾಲು ಸಿನಿಮಾಗಳು ಅದಿತಿ ಪ್ರಭುದೇವ ಕೈಯಲ್ಲಿದೆ ಈ ತರಹದ ಒಂದು ದೊಡ್ಡ ಸಿನಿಮಾಗಳ ಪಟ್ಟಿಯನ್ನೇ ಇಟ್ಕೊಂಡಿರುವಂತಹ ಅದಿತಿ ಪ್ರಭುದೇವ ಮದುವೆ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತು ಅವರು ಕೊಡಗಿನ ಒಬ್ಬ ರೈತನನ್ನು ಮದುವೆ ಇದ್ದಾರೆ ಅವರು ಭಾಳ ಸಮಯದಿಂದ ಅವ್ರ ಕನಸುಗಳನ್ನ ಹೇಳ್ಕೊಂಡಿದ್ದರು ಅವ್ರದೇ ಒಂದು ಸೋಷಿಯಲ್ ಮೀಡಿಯಾದ ಅಲ್ಲಿ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅದರಲ್ಲಿ ತುಂಬ ತಮ್ಮ ಹಳ್ಳಿ ಬದುಕನ್ನು ತೆರೆದಿಡ್ತಾಯಿದ್ರು ಸೊ ಆ ಮೂಲಕ ಅವರು ಎಲ್ಲ ಕಡೆ ಇಂಟರ್ವ್ಯೂಗಳಲ್ಲಿ ಹೇಳ್ತಾಯಿದ್ರು ನನಗೆ ಪಕ್ಕ ಕೃಷಿ ಹಿನ್ನೆಲೆ ಇರುವಂಥವರೇ ಬೇಕು ನಾನು ಅವ್ರನ್ನೇ ಮದುವೆ ಆಗ್ತೀನಿ ಯಾವುದೋ ಬಿಸ್ನೆಸ್ಮನ್ನ ನಾನು ಮದುವೆ ಆಗೋಲ್ಲ ನಾನು ಸಿನಿಮಾ ನಟಿಯಾದರೂ ಕೂಡ ನಾನು ಇಷ್ಟಪಡೋದು ಹಳ್ಳಿಯಲ್ಲಿ ಕೃಷಿ ಮಾಡುವಂಥ ಯುವಕನನ್ನು ಸೊ ಅಂಥವ್ರನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದರು ಆ ಮಾತನ್ನು ಅವರು ಉಳಿಸ್ಕೊಂಡಿದ್ದಾರೆ ಕೂಡ ಸೊ ಸೀರಿಯಲ್ಲಿಂದ ಬಂದು ಒಂದು ಹಳ್ಳಿ ಹುಡುಗಿಯಾಗಿ ಕನ್ನಡದ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ಇಲ್ಲಿ ಒಳ್ಳೆಯ ಸಿನಿಮಾಗಳ ಮೂಲಕ ಒಳ್ಳೆಯ ಪಾತ್ರಗಳ ಮೂಲಕ ಜನರ ಮನ ಗೆದ್ದು ಈಗ ಏನು ಬ್ಯುಸಿಯೆಸ್ಟ್ ಹೀರೋಯಿನ್ ಆಗಿದ್ದಾರೆ ಶಾನೆ ಟಾಪ್ ಆಗೋಳೆ ನಮ್ಗೆ ನೆನಪಿದೆ ಅದಿತಿ ಪ್ರಭುದೇವ ಅವರನ್ನು ನೆನಪಾಗುವಂಥ ಹಾಡು ನಂಗೆ ಸಡನ್ ಕೊನೆಯಲ್ಲಿ ನೆನಪಾಯಿತು ಸಿಂಗ ಸಿನಿಮಾದಲ್ಲಿ ಶಾನೆ ಟಾಪ್ ಆಗೋಳೆ ಹಾಡು ಸಿಕ್ಕಾಪಟ್ಟೆ ಟಾಪಲ್ಲಿತ್ತು ಸೂಪರ್ ಹಿಟ್ಟಾಗಿತ್ತು ಈಗಲೂ ನಮ್ಮ ಮೊಬೈಲ್ಗಳಲ್ಲಿ ಆಗ ಕೇಳಿಸುವಂಥ ಹಾಡಿದು ಈ ತರಹ ಒಳ್ಳೊಳ್ಳೆಯ ಸಿನಿಮಾಗಳ ಮೂಲಕ ಆದಿತಿ ಪ್ರಭುದೇವ ಸ್ಯಾಂಡಲ್ವುಡ್ನಲ್ಲಿ ಸದ್ಯ ಬಹು ಬೇಡಿಕೆಯ ನಟಿಯಾಗಿ ಮಿಂಚ್ತಾ ಇದ್ದಾರೆ ಸೊ ಇವರ ಎಲ್ಲ ಸಿನಿಮಾಗಳು ಸೂಪರ್ ಸಕ್ಸಸ್ ಆಗಲಿ ಇತ್ತೀಚೆಗಷ್ಟೇ ಬರ್ತ್ಡೇ ಆಚರಣೆ ಮಾಡ್ಕೊಂಡಿದ್ದಾರೆ ಸದ್ಯದಲ್ಲಿ ತಮ್ಮ ಮ್ಯಾರೇಜ್ ಡೇಟನ್ನು ಕೂಡ ಹೇಳ್ತಾರೆ ಸೊ ಅವರಿಗೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಕನ್ನಡದ ಹುಡುಗಿ ಮತ್ತಷ್ಟು ಮಿಂಚಲಿ ಮತ್ತಷ್ಟು ದೊಡ್ಡ ದೊಡ್ಡ ಸಿನಿಮಾಗಳ ಆಫರನ್ನು ಪಡ್ಕೊಳ್ಳಿ ಅನ್ನೋದು ಕರ್ನಾಟಕ ಟಿ ಆಶಯ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ